ಸ್ಪರ್ಧಾರ್ಥಿಗಳೇ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೆಯಲಿದೆ ಆ ಪರೀಕ್ಷೆಯಲ್ಲಿ ನಾವು ಏನನ್ನು ತಪ್ಪುಗಳು ಮಾಡಬಾರದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಏನೋದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸ್ನೇಹಿತರೆ ಮೊದಲಿಗೆ ನಾವು ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಹಾಲ್ ಟಿಕೆಟ್ ಪೆನ್ನು ಪ್ಯಾನ್ ಕಾರ್ಡ್ ಅಥವಾ ಯಾವುದೇ ಪ್ರೂಫ್ಗಳನ್ನು ನೆನಪಿಯಿಂದ ತೊಗೊಂಡಿರಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಮೊದಲಿಗೆ ನಾವು ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಹಾಲ್ ಟಿಕೆಟ್ ಪೆನ್ನು ಪ್ಯಾನ್ ಕಾರ್ಡ್ ಅಥವಾ ಯಾವುದೇ ಪ್ರೂಫ್ಗಳನ್ನು ನೆನಪಿಂದ ತಗೊಂಡಿರಬೇಕು ಸ್ನೇಹಿತರೆ ಇವು ಇಲ್ಲದಿದ್ದರೆ ನಿಮಗೆ ಪರೀಕ್ಷೆಯಿಂದ ಹೊರಗೆ ಹಾಕಬಹುದು ಸೊ ಅದಕ್ಕಾಗಿ ಈ ಮೇಲಿನ ಎಲ್ಲ ಪ್ರೂಫ್ಗಳನ್ನು ನಿಮ್ಮ ಹತ್ರ ಅಥವಾ ನೆನಪಿಯಿಂದ ತಗೊಂಡಿರಬೇಕು ಸೊ ನೆಕ್ಸ್ಟ್ ಓ ಎಮ್ ಆರ್ ಸೀಟ್ ತುಂಬುವುದು ಹೇಗೆ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಓ ಆರ್ ಶೀಟ್ ತುಂಬುವಾಗ ಬಹಳ ಎಚ್ಚರಿಕೆಯಿಂದ ತುಂಬಬೇಕು ಸ್ವಲ್ಪ ಏನಾದರೂ ತಪ್ಪಾಗಿದೆ ಸ್ನೇಹಿತರೆ ನಾಳೆ ನಿಮ್ಮ ಓ ಎಮ್ ಆರ್ ಶೀಟ್ ಚೆಕ್ ಆಗುವುದಿಲ್ಲ ಅದಕ್ಕಾಗಿ ಓ ಆರ್ ಶೀಟ್ ತುಂಬುವಾಗ ಬಹಳ ಎಚ್ಚರಿಕೆಯಿಂದ ತುಂಬಬೇಕು ಸ್ನೇಹಿತರೆ ಏನಾದರೂ ಸ್ವಲ್ಪ ತಪ್ಪಾಗಿದೆ ಸ್ನೇಹಿತರೆ ನಾಳೆ ನಿಮ್ಮ ಓ ಎಮ್ ಆರ್ ಶೀಟ್ ಚೆಕ್ ಆಗೋದಿಲ್ಲ ಮತ್ತು ನೀವು ನಿಮ್ಮ ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಹಾಗೆ ನಿಮ್ಮ ಸಹಿ ಮತ್ತು ನಿಮ್ಮ ರೂಮ್ ಸೂಪರ್ವೈಸರ್ ಅವರ ಸೈ ಕಡ್ಡಾಯವಾಗಿ ಮಾಡಬೇಕು ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ನೀವು ಪ್ರಶ್ನೆಗೆ ಉತ್ತರ ಟಿಕ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಟಿಕ್ ಮಾಡಬೇಕು ಇದು ತುಂಬ ಜನರು ತಪ್ಪು ಮಾಡ್ತಾರೆ ಸ್ನೇಹಿತರು ಸೊ ಅದಕ್ಕಾಗಿ ನೀವು ನಿಮಗೆ ಪ್ರಶ್ನೆಗೆ ಉತ್ತರ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ರೆ ಸ್ನೇಹಿತರೆ ನೀವು ಎಮ್ ಆರ್ ಸಿಟಿ ಮೇಲೆ ಟಿಕ್ ಮಾಡುವಾಗ ಪ್ರಶ್ನೆಗೆ ಉತ್ತರ ಟಿಕ್ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಿಂದ ಟಿಕ್ ಮಾಡಬೇಕು ಯಾಕೆಂದರೆ ಸ್ನೇಹಿತರೆ ನೋಡಿ ಒಂದನೆಯ ಪ್ರಶ್ನೆಯ ಉತ್ತರವನ್ನು ಎಂಬತ್ತೆರಡನೇ ಪ್ರಶ್ನೆಗೆ ಹಾಕುತ್ತೆವು ಸೊ ಹೀಗೆ ಆಗಬಾರ್ದು ಸ್ನೇಹಿತರೆ ನೋಡಿ ಯಾಕಂದರೆ ತುಂಬ ಜನರು ಈ ರೀತಿ ಪ್ರಶ್ನೆಗೆ ಈ ರೀತಿ ಆನ್ಸರ್ ಹಾಕ್ಬಿಡ್ತಾರೆ ಯಾಕಂದ್ರೆ ನೋಡಿ ಅಲ್ಲಿ ಒಂದು ಪ್ರಶ್ನೆಯ ಜಾಗ ಮೇಲೆ ಎರಡು ಅಂಕಗಳು ನಾವು ಕಳ್ಕೊತೆವು ಸೊ ಅದಕ್ಕಾಗಿ ಸ್ನೇಹಿತರೆ ಎಂಬತ್ ಒಂದನೆಯ ಪ್ರಶ್ನೆಯ ಉತ್ತರವನ್ನು ಎಂಬತ್ತೆರಡನೇ ಪ್ರಶ್ನೆಗೆ ನಾವು ಹಾಕುತ್ತೇವೆ ಸೊ ಹೀಗೆ ಆಗ್ಬಾರ್ದು ಸ್ನೇಹಿತರೆ ಸೊ ನಾವು ಪ್ರಶ್ನೆಯ ಸಂಖ್ಯೆಯನ್ನು ಒಮಾರ್ ಶೀಟ್ನಲ್ಲಿ ಶೀಟ್ ನಲ್ಲಿ ಸರಿಯಾಗಿ ಸಂಪೂರ್ಣವಾಗಿ ಗಮನಿಸಿ ಹಾಕಬೇಕು ಸೊ ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ನೀವು ನಾಳೆ ನೋಡಿ ಯಾಕಂದ್ರೆ ತುಂಬಾ ಜನರು ನೋಡಿ ಈ ರೀತಿ ಪ್ರಶ್ನೆಗೆ ಉತ್ತರ ಹಾಕಿ ಅಂಕಗಳು ಕಳ್ಕೊತಾ ಸ್ನೇಹಿತರೆ

ಕಳ್ಕೋತಾರೆ ಸೊ ಅದಕ್ಕಾಗಿ ನೀವು ಈ ರೀತಿಯಾಗಿ ಸ್ವಲ್ಪ ಟಿಕ್ ಮಾಡುವಾಗ ಸ್ವಲ್ಪ ಗಮನ ಇಟ್ಕೊಂಡು ಟಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸೊ ಅದಕ್ಕಾಗಿ ಸ್ನೇಹಿತರೆ ಯಾವುದೇ ಪ್ರಶ್ನೆಗೆ ಅದಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಏನಪ್ಪ ಅಂದರೆ ಕೊನೆವರೆಗೂ ಓದಿ ಆ ಯಾವುದೇ ಪ್ರಶ್ನೆಗೆ ಸರಿಯಾಗಿ ಸಂಪೂರ್ಣವಾಗಿ ಕೊನೆ ತನಕ ಓದಿ ಸ್ನೇಹಿತರೆ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕರೆಕ್ಟಾಗಿ ಗೊತ್ತಾಗಿದೆ ಸ್ನೇಹಿತರೆ ಅದಕ್ಕೆ ಕರೆಕ್ಟಾಗಿ ಎಂಬತ್ತನೇ ಪ್ರಶ್ನೆಗೆ ಅದಕ್ಕೆ ಎಂಬತ್ತನೇ ಉತ್ತರ ಹಾಕಿ ಎಂಬತ್ತೊಂದನೇ ಪ್ರಶ್ನೆಗೆ ಅಥವಾ ಅದಕ್ಕೆ ಎಂಬತ್ತೊಂದನೇ ಉತ್ತರ ಹಾಕಿ ಸೊ ಅದಕ್ಕಾಗಿ ಸ್ನೇಹಿತರೆ ಯಾವುದೇ ರೀತಿಯಾಗಿ ನೀವು ಅದಕ್ಕೆ ಎಚ್ಚರಿಕೆಯಿಂದ ಭಾಳ ಎಚ್ಚರಿಕೆ ತುಂಬಬೇಕು ಅದಕ್ಕಾಗಿ ಸ್ನೇಹಿತರೆ ಸೊ ನೀವು ಇದಕ್ಕೆ ಏನಪ್ಪ ಅಂದರೆ ಯಾಕಂದರೆ ಜೀವನದಲ್ಲಿ ಒಂದು ಒಂದು ಅಂಕ ಅಂದರೆ ತುಂಬ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕಾಗಿ ನೀವು ಒಂದು ಪ್ರಶ್ನೆಗೆ ಹಾಕುವಾಗ ನಾವು ನೀವು ಅಲ್ಲಿ ಎರಡು ಅಂಕಗಳು ಕಳ್ಕೋತಿರ ಸ್ನೇಹಿತರೆ ಸೊ ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ನೀವು ಟಿಕ್ ಮಾಡುವಾಗ ಕರೆಕ್ಟಾಗಿ ಟಿಕ್ ಮಾಡಿ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಇದು ಒಂದು ವಿಡಿಯೋ ಅಂದರೆ ನಿಮಗೆ ಯಾವ ರೀತಿ ತುಂಬಬೇಕು ಯಾವ ರೀತಿ ಅಂದರೆ ಅಲ್ಲಿ ಪ್ರಶ್ನೆಗೆ ಉತ್ತರ ಆಗಬೇಕು ಯಾವ ರೀತಿ ಏನಪ್ಪ ಸ್ನೇಹಿತರೆ ನಿಮಗೆ ಓ ಎಮ್ ಸೀಟ್ ತುಂಬಬೇಕು ಅಂತ ಒಂದು ವೀಡಿಯೋ ಮಾಡಿ ಸ್ನೇಹಿತರೆ ಸೊ ಅದಕ್ಕಾಗಿ ಸ್ನೇಹಿತರೆ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ